ದೇಶದಲ್ಲಿ ನಡೀತಾ ಇರತಕ್ಕಂತಹ ಬೆಳವಣಿಗೆಗಳನ್ನು ಮುಂದಿಟ್ಟುಕೊಂಡು ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪತ್ರಿಕಾ ಗೋಷ್ಠಿಯನ್ನು ಹಮ್ಮಿಕೊಂಡಿದೆ. ಗೊತ್ತಿರ್ಬೋದು, ದೇಶದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳು, ದೇಶದ ಹಲವು ರಾಜ್ಯಗಳಲ್ಲಿ ರಾಮನವಮಿಯ ನೆಪವನ್ನು ಇಟ್ಟುಕೊಂಡು ರ್ಯಾಲಿಗಳನ್ನು ಮಾಡಿ ಮುಸ್ಲಿಂ ಬಾಹುಲ್ಯ ಪ್ರದೇಶಗಳಿಗೆ ಬೆಂಕಿ ಹಚ್ಚುವಂತಹದ್ದು, ಮಸೀದಿಗಳಿಗೆ ಬೆಂಕಿ ಹಚ್ಚುವಂತಹದ್ದು, ಅದೇ ರೀತಿ ಮುಸ್ಲಿಂ ಬಾಹುಲ್ಯ ಇರುವ ಪ್ರದೇಶಗಳಲ್ಲಿ ದಾಂಧಲೆ ನಡೆಸುವಂತಹ ಒಂದು ಪ್ರಕ್ರಿಯೆ ದೇಶದ ಹಲವು ರಾಜ್ಯಗಳಲ್ಲಿ ಕಂಡುಬರ್ತಾ ಇದೆ. ಅಂದರೆ ಇದು ಒಂದು RSS, ಇದು ಹಿಂದೂ ಮುಸ್ಲಿಂ ಪರಸ್ಪರ ನಡೆಯುವಂತಹ ಘರ್ಷಣೆ ಎನ್ನುವ ರೀತಿಯಲ್ಲಿ ಬಿಂಬಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದೆ. ಆದರೆ ಇಲ್ಲಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗುವಂತಹದ್ದು, ಇದು ಹಿಂದೂ ಮತ್ತು ಮುಸಲ್ಮಾನರ ನಡುವಿನ ಘರ್ಷಣೆ ಅಲ್ಲ, RSSನ ಪೂರ್ವಯೋಜಿತ ಕೃತಿಯಾಗಿದೆ ಇದು. ಈ ಮೂಲಕ ಈ ದೇಶದಲ್ಲಿ ಹಿಂದೂ ಧರ್ಮದ ಆಚರಣೆಗಳನ್ನು, ಹಿಂದೂ ಧರ್ಮದ ಸಂಭ್ರಮಗಳನ್ನು ಹೈಜಾಕ್ ಮಾಡಿಕೊಂಡು, ಅಪಹರಿಸಿಕೊಂಡು ಇವತ್ತು ಮುಸ್ಲಿಂ ವಿರೋಧಿಯಾದಂತಹ ಈ ಒಂದು ಘಟನೆಗಳಿಗೆ ಕಾರಣ ಆಗ್ತಾ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ದೇಶದ ಹಲವು ರಾಜ್ಯಗಳಲ್ಲಿ ಇವತ್ತು ಈ ರೀತಿಯಾದಂತಹ ಹಿಂಸಾಚಾರಗಳು ಕಂಡುಬರ್ತಾ ಇದೆ. ನಮ್ಮ ಪಾಪ್ಯುಲರ್ ಫ್ರಂಟ್ನ ಆಗ್ರಹ ಆಗಿರುವಂತಹದ್ದು ಪ್ರಸಕ್ತ ಹಾಲಿ ನ್ಯಾಯಾಧೀಶರ ಅಥವಾ ನಿವೃತ್ತ ನ್ಯಾಯಾಧೀಶರ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನೇತೃತ್ವದಲ್ಲಿ ಇದರ ಬಗ್ಗೆ ತನಿಖೆ ಆಗಬೇಕು ಎನ್ನುವಂತಹ ಒಂದು ಬಲವಾದ ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಎಲ್ಲ ರಾಜ್ಯದ ಹಲವು ಕಡೆಗಳಲ್ಲಿ ನಡೀತಾ ಇರುವಂತಹ ಈ ದುಷ್ಕೃತ್ಯಗಳು ಏನಿದೆಯೋ ಇದೆಲ್ಲವೂ ಕೂಡ ಒಂದಕ್ಕೊಂದು ಸಮೀಪ ಇದೆ, ಈಕ್ವಲ್ ಇದೆ. ಒಂದೇ ರೀತಿಯಾದಂತಹ ಆಯುಧಗಳನ್ನು ಪ್ರದರ್ಶಿಸುವಂತಹದ್ದು, ಒಂದೇ ರೀತಿಯ ರ್ಯಾಲಿಗಳನ್ನು ಮಾಡುವಂತಹದ್ದು, ಮಸೀದಿಯ ಮುಂಭಾಗದಲ್ಲಿ ಘೋಷಣೆಗಳನ್ನು ಕೂಗುವಂತಹದ್ದು, ಇಲ್ಲದಿದ್ದರೆ ಅದಕ್ಕೆ ಬೇಕಾದಂತಹ ತಯಾರಿಯೊಂದಿಗೆ ಅದನ್ನು ಬೆಂಕಿ ಹಾಕಿ ಸುಟ್ಟು ಹಾಕುವ ರೀತಿಯಲ್ಲಿ ಬೇಕಾದಂತಹ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ತಂದಿರುವ ಎಲ್ಲವನ್ನು ನೋಡುವಾಗ ದೇಶದ ಹಲವು ಕಡೆಗಳಲ್ಲಿ ನಡೀತಿರುವ ಎಲ್ಲ ವಿದ್ಯಮಾನಗಳು ಒಂದಕ್ಕೊಂದು ತಾಳೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇದನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಎನ್ನುವಂತಹ ಒಂದು ಆಗ್ರಹವನ್ನು ಈ ಸಂದರ್ಭದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮಾಡ್ತಾ ಇದೆ. ಮಾತ್ರವಲ್ಲ, ದೇಶದ ಈ ಒಂದು ಯಾರು ನ್ಯಾಯ ನಿರಾಕರಣೆಗೆ ಒಳಗಾಗಿದ್ದಾರೋ, ಸಂತ್ರಸ್ತರಾಗಿದ್ದಾರೋ, ಅವರಿಗೆ ನ್ಯಾಯವನ್ನು ಒದಗಿಸಬೇಕಾದಂತಹ ಜವಾಬ್ದಾರಿ ಇವತ್ತು ಸರ್ಕಾರ ಇವತ್ತು ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ. ಮಧ್ಯಪ್ರದೇಶದಲ್ಲಿ ಒಂದು ಕಲ್ಲು ತೂರಾಟ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನು ಇಟ್ಟುಕೊಂಡು ಮುಸ್ಲಿಮರ ಸರ್ಕಾರ ಪ್ರಧಾನಮಂತ್ರಿಯ ವಸತಿ ಯೋಜನೆಯಡಿಯಲ್ಲಿ ನೀಡಲಾದ ಮನೆಯನ್ನು ಕಟ್ಟಿ ಬದುಕ್ತಾ ಇದ್ದಂತಹ ಮುಸ್ಲಿಂ ಬಾಹುಲ್ಯ ಪ್ರದೇಶದಲ್ಲಿರುವ ಮನೆಗಳನ್ನು ಅವರು ಕಲ್ಲು ತೂರಾಟ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನು ಇಟ್ಟುಕೊಂಡು ಅವರ ಮನೆಗಳನ್ನು ಇವತ್ತು ಧ್ವಂಸವನ್ನು ಮಾಡಲಾಗಿದೆ. ಹಾಗಾದರೆ ಇವರು ಒಂದು ವೇಳೆ ಈ ದೇಶದಲ್ಲಿ ಇರುವಂತಹ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಯಾಕೆ ಇರಬೇಕು? ಯಾರು ಕಲ್ಲು ತೂರಾಟ ಮಾಡಿದ್ದಾರೆ ಎನ್ನುವುದನ್ನು ನ್ಯಾಯಾಲಯ ತೀರ್ಮಾನ ಮಾಡಬೇಕು. ಆದರೆ ಇಲ್ಲಿರುವಂತಹ ಆಡಳಿತ ವರ್ಗಗಳು ಒಂದು ಧರ್ಮವನ್ನು ಗುರಿಪಡಿಸ್ತಾ ಇದೆ. ಒಂದು ವೇಳೆ ಈ ರೀತಿ ದುಷ್ಕೃತ್ಯ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನು ಇಟ್ಟುಕೊಂಡು ನೀವು ಕಾನೂನನ್ನು ದುರುಪಯೋಗ ಮಾಡುವುದಾದರೆ, ಮಸೀದಿಗೆ ಬೆಂಕಿ ಹಾಕಿದವರು, ಮುಸ್ಲಿಂ ಬಾಹುಲ್ಯ ಪ್ರದೇಶಗಳಲ್ಲಿ ಘರ್ಷಣೆಗೆ ಕಾರಣ ಆದವರು ಅಥವಾ ಇನ್ನಿತರ ಅನಾಹುತಗಳಿಗೆ ಕಾರಣ ಆದವರು ಯಾರಿದ್ದಾರೋ ಅವರ ಮನೆಗಳನ್ನು ಧ್ವಂಸ ಮಾಡಿದ್ದೀರಾ? ಇಲ್ಲ, ಖಂಡಿತವಾಗಿ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಧರ್ಮವನ್ನು ಗುರಿಪಡಿಸಿಕೊಂಡು ಈ ದೇಶದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳೇನಿದೆಯೋ ಇದರ ವಿರುದ್ಧವಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂತ್ರಸ್ತರಿಗೆ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಅವರಿಗೆ ಕಾನೂನಾತ್ಮಕ ನೆರವನ್ನು ನೀಡಲಿಕ್ಕಿದೆ. ಮಾತ್ರವಲ್ಲ, ಇದರ ವಿರುದ್ಧವಾಗಿ ದೇಶಾದ್ಯಂತ ಹೋರಾಟವನ್ನು ಕೈಗೆತ್ತಿಕೊಳ್ಳಲಿಕ್ಕಿದೆ.